वरुणः शन्नो भवत्पर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि कृतं वदिष्यामि सत्यं वदिष्यामि तन्नाम भवतु तद्भक्तारम् भवतु भवतु माम् भवतु भक्तारम् ॐ शान्ति शान्ति शान्तिः यस्माच्चातं जगत्सर्वं यस्मिन्नेव प्रलीयते येनेदं धारयते जीव तस्मै ज्ञानात्मने नमः इति मे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् ऐकिरीयकसारस्य मयाचार्यप्रसादतः विश्वस्तार्थरुचीनां हि व्याख्येयं सम्प्रणीयते 45 भाष्यभाग इत्येवं मनोमयत्वादि धर्मैः विशिष्टम् इत्येवं मनोमयत्वादि धर्मैः विशिष्टम् अनेया सुब्रह्म खलु आगतः यथोक्तं ब्रह्म हे प्राचीन योग्य यथोक्तं ब्रह्म हे प्राचीन योग्य उपास्व इति आचार्यवचनोक्तिः ಆಚಾರ್ಯವಚನೋಕ್ತಿ ಈ ರೀತಿಯಾಗಿ ಈ ಎರಡು ಅನ್ವಾಕಗಳಲ್ಲಿ ಹೇಳಿದ್ದಾದ ಕ್ರಮದಿಂದ ಅಂದರೆ ಮನೋಮಯತ್ವ ಮನೋಮಯನು ಪ್ರಾಣಾರಾಮನು ಸತ್ಯಾತ್ಮನು ಶಾಂತಿ ಸಮೃದ್ಧನು ಅಮೃತನು ಅಂತ ಈ ರೀತಿಯಾದ ಅನೇಕ ಧರ್ಮಗಳಿಂದ ಧರ್ಮ ಅಂದರೆ ಗುಣ ಅಂತ ಶೈಲಿ ಅನೇಕ ಗುಣಗಳಿಂದ ಕೂಡಿಕೊಂಡಂತಹ ಆ ವ್ಯಾಹೃತಿ ಬ್ರಹ್ಮವನ್ನು ಯಾವಾತನು ಉಪಾಸನೆ ಮಾಡ್ತಾನೋ ಅವನು ಅದು ಅಂಥವನಾಗ್ತಾನೆ ಅಂತ. ಆದ್ದರಿಂದ ಹೇ ಪ್ರಾಚೀನ ಯೋಗ್ಯನೇ ಪ್ರಾಚೀನ ಯೋಗ್ಯ ಅಂತ ಶಿಷ್ಯನ ಹೆಸರು ಅದು ಅನ್ವರ್ಥನಾಮ ನಮಗೆಲ್ಲ ಹೊಂದತ್ತೆ ಪ್ರಾಚೀನ ಕರ್ಮವನ್ನು ಅನುಭವಿಸೋಕ್ಕೋಸ್ಕರ ಬಂದವರು ನಾವು ಅದಕ್ಕೆ ಯೋಗ್ಯರಾದವರು ಅಂತ ಹಿಂದಿ ಜನ್ಮದಲ್ಲಿ ಮಾಡಿದ್ದಾದ ಪುಣ್ಯ ಪಾಪವನ್ನು ಅನುಭವಿಸೋಕೆ ಬಂದವರೆಲ್ಲರೂ ಪ್ರಾಚೀನ ಯೋಗ್ಯರು. ಹೇ ಪ್ರಾಚೀನ ಯೋಗ್ಯ ಇದನ್ನು ಉಪಾಸನೆ ಮಾಡೋ ಇದು ಪಶ್ಚಾತ್ ಯೋಗ್ಯ ಆಗೋಲ್ಲ ಪಶ್ಚಾ ಪ್ರಾಚೀನ ಯೋಗ್ಯ ಆಗಲ್ಲ ಅಂತ. ಮುಂದೆ ಇನ್ ಪ್ರಾಚೀನ ಯೋಗ್ಯ ಮುಂದೆ ಇನ್ ಜನ್ಮ ಬರಲ್ಲ ನಿಮಗೆ ಮುಂದೆ ಮನೋಮಯ ಬ್ರಹ್ಮ ಒಂದಾಗ್ಬಿಟ್ಟು ಈ ತತ್ವಜ್ಞಾನ ಬಿಡ್ತೀಯ ಅದರಿಂದ ಈ ಪ್ರಾಚೀನ ಯೋಗ್ಯನೇ ಆಚಾರ್ಯರ ವಚನ ಇದೆಯಲ್ಲ ಈ ಬಂದಿರೋ ಜಾತಕ್ಕೆ ಅಂತ ಕೇಳಿದರೆ ಇದು ಈ ಉಪಾಸನೆಯಲ್ಲಿ ಆಧಾರ ಅಂತ ತೋರಿಸ್ಬೇಕು. ಆಧಾರ ಅಂದ್ರೆ ಪ್ರೀತಿ ಯಾವಾಗಲೂ ಅಷ್ಟೇ ಮಾಡಬೇಕಾದಂತಹ ಕರ್ತವ್ಯದಲ್ಲಿ ಪ್ರೀತಿ ಇದೆ ಹೋದ್ರೆ ಅದು ಮಾಡಬೇಕಾದ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನಡೆಯಲ್ಲ. ಒಂದು ಪೂಜೆ ಆಗಲಿ ಒಂದು ವ್ರತ ಆಗಲಿ ಒಂದು ಯಾವುದೇ ಒಂದು ಸ್ತೋತ್ರ ಆಗಲಿ ಶ್ರದ್ಧೆಯಿಂದ ಅಚ್ಚುಕಟ್ಟೆಯಿಂದ ಭಕ್ತಿಯಿಂದ ಮಾಡಿದ್ರೆ ಮನಸ್ಸಿಗೂ ಹಿತವಾಗುತ್ತೆ ಚೆನ್ನಾಗೂ ನಡೆಯುತ್ತೆ ಕೆಲಸ. ಆ ಕಾಟಾಚಾರ ಮಾಡಿಬಿಟ್ರೆ ಅಯ್ಯೋ ಗಾಜ ಆ ಕಾಟಾಚಾರ ಮಾಡಿದ್ರೆ ಅಡುಗೆನು ಊಟ ಮಾಡೋಕ್ಕಾಗಲ್ಲ ಅದು ಕಷ್ಟ ಆಗುತ್ತೆ. ಎಲ್ಲ ಶ್ರದ್ಧೆಯಿಂದ ಮಾಡಿದ್ದಾದ ಎಲ್ಲಕ್ಕೂ ಅದು ಬೆಲೆ ಇದೆ. ಹಾಗಿಂದ ನೀನು ಪ್ರೀತಿ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಈ ಉಪಾಸನೆಯಲ್ಲಿ ತೊಡಗುವ ನಾವು ಇದನ್ನು ಮಾಡ್ತಾ ಹೋಗು ನಿನಗೆ ಏನು ಎರಡು ನಾಲ್ಕು ಬರುತ್ತೆ ದಿನ ದಿನ ಎರಡು ನಾಲ್ಕನ್ನು ಅರ್ಥ ಸಮೇತವಾಗಿ ಒಂದು 25-40 ಸಲ 50 ಸಲ ಆವೃತ್ತಿ ಮಾಡೋ ಊರ್ಕೊಂಬಿಡುತ್ತೆ ಆ ಭಾವನೆ ಊರ್ಕೊಂಬಿಡ್ತು ಅಂದ್ರೆ ನೀನಾಗ್ಬಿಡ್ದೀಯಾ ಇಲ್ಲೇ ವ್ಯಾಹೃತಿ ಬ್ರಹ್ಮ ಆಗ್ಬಿಡ್ದೀಯಾ ಮತ್ತೆ ಚಿಕ್ಕಪೇಟೆಗೆ ಹೋಗ್ಬೇಕು ಅದನ್ನ ತರಬೇಕು ಯಾವ್ದು ಬೇಕಿಲ್ಲ ಎಲ್ಲಿ ಹೋದ್ರು ಏನು ಗೊತ್ತಾಗೈತು ನಮ್ಮ ಹತ್ರ ಯಾವ್ದು ಸೀಕ್ರೆಟ್ ಇಲ್ಲ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಏನ್ ಬೇಕಾದ್ರೂ ಎಲ್ಲವನ್ನು ಇಲ್ಲಿ ಇರೋ ಜಾಗದಲ್ಲೇ ಟಕ್ 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 ಅಂತ ಹೇಳ್ಬಿಟ್ಟು ಅಪೇಕ್ಷೆ ಪಪ್ಪೆ ಎಲ್ಲ ಬಂದ್ಬಿಡುತ್ತೆ ಯಾವುದಕ್ಕೂ ಇಲ್ಲಿ ಕೊರತೆಯೇ ಇಲ್ಲ ಇಲ್ಲೇ ಯಾರ್ದಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನ ವಿಷಯದಲ್ಲಿ ಉಪಾಸನೆ ಆಚಾರ್ಯೋಕ್ತಿ ಆಚಾರ್ಯದು ಆಧಾರಕ್ಕಾಗಿ ಹೇಳಿದ್ದು ಯದೇತದ್ ವ್ಯಾಹೃತ್ಯಾತ್ಮಕಂ ಬ್ರಹ್ಮ ಉಪಾಸ್ಯ ಮುಕ್ತಂ ತಸ್ಯೈವ ಇದಾನೀಂ ಸುವ್ಯಾದಿ ಪಾಂತ ಸ್ವರೂಪೇಣ ಉಪಾಸನ ಮುಚ್ಯತೆ ನೋಡಿದ್ರೆ ಆರಂಭದಿಂದ ಅಂತ ಒಂದೇ ಉಪಾಸನೆ ಅನುಗತವಾಗಿದೀವಂತ ಎಷ್ಟು ಚಂದ ಸಾಲ ಓಂಕಾರ ಹೇಳಿದ್ದನ್ನೇ ವ್ಯಾಹೃತಿ ಬ್ರಹ್ಮ ಕಳಿಸ್ಕೊಂಡ್ರು
ವ್ಯಾಹೃತ ಬ್ರಹ್ಮ ಕಳಿಸ್ಕೊಂಡನ್ನೇ ಪಾಂತ್ಯ ಬ್ರಹ್ಮ ಕಳಿಸ್ಕೊಳ್ತಾ ಇದ್ದಾರೆ. ಅದೇ ಓಂಕಾರವನ್ನು ಕ್ಯಾರಿ ಮಾಡ್ತಾ ಇದ್ದಾರೆ. ವ್ಯಾಹೃತ್ಯಾತ್ಮಕವಾದ ಯಾವ ಬ್ರಹ್ಮವನ್ನು ಉಪಾಸ್ಯವಾದದ್ದು ನಾವು ಹೇಳಿದೀವೋ ಅಲ್ಲೂ ಅಷ್ಟೇ ಓಂಕಾರವನ್ನ ಉಪಾಸನೆ ಮಾಡಬೇಕು ಏನು ಹೇಳಿದೀವೋ ಅದನ್ನು ವ್ಯಾಹೃತ್ಯನ ಹೇಳಿದರು. ವ್ಯಾಹೃತ್ಯಾತ್ಮ ಉಪಾಸನೆ ಹೇಳಿದ ಅದನ್ನೇ ಅದರದ್ದೇ ಆದ ಯಾಗ ಪೃಥಿವಿಯ ಮುಂತಾದ ಭೂತಪಾಂತ ದೈವಪಾಂತ ಆತ್ಮಪಾಂತ ಅಧ್ಯಾತ್ಮಪಾಂತ ಅಷ್ಟೆ ಒಂದೇ ವ್ಯಾಹೃತಿ ಬ್ರಹ್ಮವನ್ನೇ ಇಡೀ ಜಗದಾತ್ಮ ರೂಪದಿಂದ ಉಪಾಸನೆ ಐದೈದು ಎಲ್ಲ ಐದೈದು ಅಂತ ಇಲ್ಲೂ 40 ಜನ ಬಂದಿದ್ದಾರೆ ಎಂಟೈದು ಇದ್ದಾರೆ ಅಂತ. ಹಾಂ ಎಲ್ಲ ಐದು ಹೊಂದಿಸ್ಬೇಕು ಹಾಗೆ ಪಂಚಭೂತ ಐದು ಪಂಚಗುಣ ಶಬ್ದ ಅದು ಐದು ಆಮೇಲೆ ಪಂಚ ಪಾಂಡವರು ಐದು ಆಮೇಲೆ ಐದು ಇನ್ನೇನೋ ಗೊತ್ತಿಲ್ಲ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ಪ್ರಾಣಾಪಾನ ಎಲ್ಲ ಐದಾಗಿದೆ ಜಗತ್ತು ಪಂಚ ಹಾಂ ಪಂಚಕನ್ಯ ಪಂಚ ತನ್ಮಾತ್ರ ಪಂಚ ತನ್ಮಾತ್ರ ಹಾಂ ಪಂಚ ಬೆರಳು ಐದು ಬೆರಳು ಓ ಕೈಗೆ ಐದು ಬೆರಳು ಪಂಚ ಪಂಚತಂತ್ರ ಪಂಚಪಾತ್ರ ಪಂಚತಂತ್ರ ಪಂಚಬಾಣ ಪಂಚಾಂತ್ರ ಪಂಚಾಮೃತ ಪಂಚಬಾಣ ಅರವಿಂದ ಅಶೋಕಂಚ ಶೋಕಂಚ ನವಮಲ್ಲಿಕಾ ನೀಲೋ ಫಲಂಚ ಪಂಚೈತೆ ಪಂಚಬಾಣಸ್ಯ ಸಹಾಯಕೋ ಪಂಚ ವಿಷಯ ಪಂಚವಿದ್ಯೆ ಯಾವುದು ವಿಷಯ ಪಂಚ ವಿಷಯ ಪಂಚ ವಿಷಯ ಕರೆಕ್ಟ್. ಹೀಗೆ ಪೃಥ್ವಿಯಾದಿ ಪಾಂಕ್ತ ರೂಪದಿಂದ ಜಗತ್ತೆಲ್ಲ ಸುಂಪನ್ನ ಏನು ಉಪಾಸನೆ ಮಾಡೋದನ್ನ ನಾ ಹೇಳ್ತೀನಿ ಹೊರಟಿದ್ದೆ. ಪಂಚ ಸಂಸ್ಕಾರ ಇಲ್ಲ ಪಂಚೋಪಚಾರ ಅಯ್ಯಂಗಾರ್ನಲ್ಲಿ ಪಂಚ ಸಂಸ್ಕಾರ ಅಂತಾರಲ್ಲ ಪಂಚ ಸಂಸ್ಕಾರ ಷೋಡಶ ಸಂಸ್ಕಾರ ಇರೋದು ಪಂಚ ಸಂಸ್ಕಾರ ಇಬ್ಬರಲ್ಲ ಅದೇ ಅಭ್ಯಾಸ ಮಾಡ್ಬೇಕು ಅಷ್ಟೇ ಪಂಚ ಸಂಸ್ಕಾರ ಇಲ್ಲ ಅದು ತಂತ್ರಶಾಸ್ತ್ರ ಪಂಚ ಸಂಸ್ಕಾರ ಬೇರೆ ಆಗಮ 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 ಅಲ್ವನ ಆಗಮ ಪಂಚ ಅದು ಬೇರೆ ಪಂಚಾಯತನ ಪೂಜೆ ಗುರುಗಳೇ ಪಂಚಾಯತನ ಪಂಚಾಯತ ಗುರುಗಳೇ ಪಂಚಾಯತನ ಹೌದು ಮಧ್ಯೆ ಶಿವ ಪೂರ್ವದಲ್ಲಿ ವಿಷ್ಣು ದಕ್ಷಿಣದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಗಣಪತಿ ಉತ್ಸವದಲ್ಲಿ ಅಂಬಿಕಾ ಪಂಚಾಯತನ ಪಂಚಾಂಗ ಬಿಟ್ಬಿಟ್ರಲ್ಲ ಗುರುಗಳೇ ಪಂಚಾಂಗ ಹಾ ಪಂಚಾಂಗ ಬಿಟ್ಬಿಟ್ರಲ್ಲ ಹೌದು ಪಂಚಮುಖ ಮಹಾನ್ಯಸ ಹಾ ಸಜ್ಜೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾ ಪಂಚಬ್ರಹ್ಮ ಮೂರ್ತಿ ಎಲ್ಲ ಐದೈದೈದೇ ಆಗಿದೆ ಜಗತ್ತಲ್ಲ ಅಂತ ಹೇಳಿ ಪಂಚ ಸಂಖ್ಯಾ ಯೋಗ ಪಂಚ ಛಂದ ಸಂಪತ್ತಿ ಛಂದ ಸಂಪತ್ತಿ ಪಂಚ ಸಂಖ್ಯಾ ಯೋಗದಿಂದಾಯ್ತು ಪಂಚ ಛಂದಸ್ಸಿಗೆ ಐದು ಪಾದ ಎಲ್ಲಕ್ಕೂ ನಾಲ್ಕು ನಾಲ್ಕು ಪಾದ ಆದ್ರೆ ಗಾಯತ್ರಿ ಮೂರು ಪಾದ ಆದ್ರೆ ಪಂಕ್ತಿ ಛಂದಸ್ಸಿಗೆ ಪಂಚಪದ ಪಂಕ್ತಿ ಪಾಂತೋ ಯಜ್ಞ ಪಂಕ್ತಿ ಛಂದಸ್ಸಿಗೆ ಐದು ಎಂಟೈದು 40 ಲಕ್ಷ ಎಂಟೆಂಟು ಲಕ್ಷದ ಐದು ಪಾದ ಬೃಹತಿ ಪಂಕ್ತಿ ತೃಷ್ಟ ಜಗತ್ತು ಛಂದ ಅಂತ ಬೃಹತಿ 36 ಪಂಕ್ತಿ 40 ಮಲ ತೃಷ್ಟು 44 ಜಗತಿ 48 ಅಲ್ಲ ಅಲ್ವಾ ಗಾಯತ್ರಿ ಗಾಯತ್ರಿ 24 ಉಷ್ಟಕ್ಕೆ 28 ಉಷ್ಟಕ್ಕೆ 28 ಅನುಷ್ಟಕ್ಕೆ 32 ಬೃಹತಿ 36 ಪಂಕ್ತಿ 40 ತೃಷ್ಟು 44 ಜಗತಿ 48 ಆಯ್ತಾ ಸಪ್ತ ಸಂದೇಶ 24 28 32 36 40 44 48 ಗುಣ ನಾಲ್ಕು 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 ಹೆಚ್ಚು ಅದೇ ಬಂದಿದೆ ತಸ್ಯಾವ ಚೋಬ ಅದನ್ನ ಅದೇ ಬರೋದು ವಿಚಾರ ಪಾಂಕಾಲ ಎಲ್ಲೂ ಪಾಂಕ ಆಗತ್ತೆ ಅನ್ಕೋಬೇಡಿ ಪಾಂಕ್ತ ಪಾಂಕ ಬೇರೆ ಪಾಂಕ್ತ ಬೇರೆ ಎಲ್ಲವೂ ಪಾಂಕ ಆಯ್ತು ಅನ್ಕೋಬೇಡಿ ಎಲ್ಲಕ್ಕೂ ಪಾಂಕ್ ತತ್ವ ಎಲ್ಲವೂ ಪಾಂಕವೇ ಎಲ್ಲ ಸಿಹಿ ಆದಂತಹ ಪಾಂಕ ಶರಬತ್ತು ಐದೈದ ಬಿಟ್ರೆ ಎಲ್ಲ ಪಾಂಕ್ತ ಎಲ್ಲ ಪಾಂಕ ಎಲ್ಲಕ್ಕೂ ಪಾಂಕ್ತತ್ವ ಬಂತು ಪಾಂತ ಅದ ಏನಾಯ್ತು ಪಾಂತಷ್ಟ ಯಜ್ಞ 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 ಪಾಂತ ಹೇಗೆ ಧಾನ ಕಲಂಬ ಪರಿವಾ ಪಪ್ಪು ರೋಡಾಶ ಪಯಸ್ಯ ತೇನ ಪಂಕ್ತಿರಾಪ್ಯತೆ ತದ್ಯಜ್ಞ ಪಾಂಕತ್ವ ಯಜ್ಞ ಪಾಂಕ್ತತ್ವ ಅದು ಪಶುಪಾಂಕ ಬೇರೆ ಇದೆ ಇದು ಪುರೋಡಾಶ ಪಾಂಕ ಇದು ಹವಿಷ್ ಪಾಂಕ ಹೀಗೆ ಪಾಂಕ ಯಜ್ಞ ಯಜ್ಞವೂ ಪಾಂಕ್ತವಾಗಿದೆ ಆಮೇಲೆ ಪಂಚಪದ ಪಂಕ್ತಿ ಪಾಂತೋ ಯಜ್ಞೋ
ಪುಂಕ್ತಿ ಛಂದಸ್ಸಿಗೆ ಐದು ಪಾದಗಳು ಅಂದ್ರೆ ಹೇಗೆ ಶುಕ್ಲಾಂಬರಧ ವಿಷ್ಣು ನಾಲ್ಕು ಪಾದ ಇದೆ, ಶುಕ್ಲಾಂಬರಧ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ಧ್ಯಾಯೇ ಸರ್ವಿಗ್ಮ. ಇದಕ್ಕೆ ಮಾತ್ರ ಐದು ಪಂಚಪದ ಪಂಕ್ತಿ ಯಾವ್ದು ವಿಷಯದೇವಸ್ಯ ನೇತು ಮರ್ತೋಳಿತ ಸಖ್ಯಂ ವಿಷಯ ಆಯುಷಿದ್ದರಿ ನಿಮ್ಮ ಮಾಡಿದ ಐದು ಐದು ಪಂಕ್ತಿ ಇದೆ ಛಂದಸ್ಸು. ಇರುತ್ತೆ ಅದು ಪಾಠ ಇದ್ದಾರೆ ಅಲಂಕಾರಶಾಸ್ತ್ರ ಛಂದಸ್ಸು ಎಲ್ಲ ಪಾಠ ಇದೆ. ಹಾ ಛಂದಸ್ಶಾಸ್ತ್ರ ಬಂದಿಲ್ಲ, ಪಂಕ್ತಿ ಶಾಸ್ತ್ರ ಬಂದಿಲ್ಲ, ಇದು ಬಿಟ್ರಲ್ಲೇ ಇದು ಬಿಟ್ರೆ ಇಲ್ಲ ಅಲ್ಲ ಅದು ಅದು ಒಂದ್ ತಗೊಂಡಿದ್ದಾರೆ ಪಂಕ್ತಿ ಛಂದಸ್ ಪಂಚಪದ ಪಂಕ್ತಿ ಪಾಂಕ್ತಿಜ್ಞ ಪಂಚಪದ ಪಂಕ್ತಿ ಅಲ್ಲಿ ಸಿಕ್ಕಿಲ್ಲ ಸಿಕ್ಕಿಲ್ಲ ಪಂಚಪದ ಪಂಕ್ತಿ ದೋಸ ನಮ್ಗಳು ಹಾಕಿ ಕೊಡಿಲ್ಲ ಪಂಚಾಕ್ಷರ ಪಂಕ್ತಿ ಪಾಂಕ್ತಿಜ್ಞ ನಮ್ಮಲ್ಲಿ ಹೇಗೆ ಕೊಡಿದ್ದಾರೆ ಪಂಚಪದ ಪಂಕ್ತಿ ನಮ್ ಗುರು ಮಾತ್ರ ಪಂಚಾಕ್ಷರ ಪಂಕ್ತಿ ಪಾಂಕ್ ಹಾಗೆ ಕೊಡಿದ್ದಾರೆ ಪಂಚಪದ ಪಂಕ್ತಿ ನಮ್ಮ ಮತ್ತೂ ಪಾಠವೇ ಇಲ್ಲ ನೋಡಿದೆ ಹುಡುಕಿ ಹುಡುಕಿ ನೋಡಿದೆ ಶ್ರುತಿ ಇರೋದ್ರಿಂದ ಅಂದ್ರು ತೇನ ಯತ್ ಸರ್ವಂ ಲೋಕಾದಿ ಆತ್ಮಾಂತಂಚ ಪಾಂಕ್ತಂ ಪರಿಕಲ್ಪಯತಿ ಯಜ್ಞಮೇವ ಪರಿಕಲ್ಪಯತಿ ಸರ್ವಲೋಕಾದಿ ಆತ್ಮಾಂತಂಚ ಪರಿಕಲ್ಪಯತಿ ಯಜ್ಞಮೇವ ಪರಿಕಲ್ಪಯತಿ ಕೇಳಿದ್ರಿಂದ ಏನಾಯ್ತು ಲೋಕಪಾಂತ ದೇವತಾಪಾಂತ ಭೂತಪಾಂತ ಆತ್ಮಪಾಂತ ಏನೇನು ಐದು ಐದು ಕಲ್ಪಿಸ್ತಾನೆ ಯಜ್ಞವನ್ನೇ ಕಲ್ಪಿಸ್ತಾ ಇದ್ದಾನೆ ಅಂತ ಆಗ್ಬಿಡ್ತು ಲೋಕದಿಂದ ಹಿಡಿದು ಆತ್ಮಾಂತ ದೇವರಿರತಕ್ಕಂತಹ ಪಾಂಕ್ತತ್ವ ಕಲ್ಪನೆ ಏನಿದೆ ಅದು ಯಜ್ಞಕಲ್ಪನೆ ಎಲ್ಲ ಐದೈದೇ ನೋಡೋದಿದೆ ಜಗತ್ತನ್ನ ಅದೊಂದು ಯಜ್ಞವಂತೆ ಎಲ್ಲ ಐದೈದೇ ಐದೈದಲ್ಲಿ ಎಲ್ಲ ಅಡಕ ಇದೆ ಅಂತ ಐದು ಬೆರಡು ಐದು ಇಂದ್ರಿಯ ಐದು ಕರ್ಮೇಂದ್ರಿಯ ಐದು ಪ್ರಾಣಾಪಾನಗಳು ಐದು ಪಂಚಾಯತನ ಐದು ಇದು ಪಂಚಗವ್ಯ ಐದು ಪಂಚ ಕಜ್ಜಾಯ ನೋಡಿ ಐದೈದಾಗ ನೋಡ್ಬಿಟ್ರೆ ಜಗತ್ತಲ್ಲ ಐದೈದಲ್ಲಿ ಅಡಗಾಗ್ಬಿಟ್ರೆ ಅದನ್ನು ಯಜ್ಞ ಆಗತ್ತೆ ಅಂತೆ ಎಲ್ಲವೂ ಜಗತ್ತಲ್ಲಿ ಐದೈದ ಐದೈದಾಗಿದೆ ಅಂತ ಹೇಳಿ ಜಗತ್ತಿನ ಪಂಚಭೂತಗಳು ಪಂಚ ವಿಷಯಗಳು ಅಂತ ನೋಡ್ತಾ ಹೋದ್ರೆ ಅದಷ್ಟು ವಿಷ್ಣುಮಯವಾಗಿ ನೋಡ್ಬೇಕು ಯಜ್ಞವೇ ವಿಷ್ಣು ಎಲ್ಲ ಪಂಚ ಐದೈದ ಗುಂಪಾಗಿ ಯಜ್ಞವಾಗಿದೆ ಯಜ್ಞವೆಲ್ಲ ವಿಷ್ಣು ಆಗಿದೆ ಅಂತ ಹೇಳಿ ವಿಷ್ಣುಮಯವಾಗಿ ಐದೈದಾಗಿ ಎಲ್ಲವನ್ನು ನೋಡಿದರೆ ಅದನ್ನು ಯಜ್ಞವನ್ನೇ ಕಲ್ಪಿಸ್ತಾ ಇದ್ದಾನೆ ನಡೆಸ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಅಂತ ಅವನಿನ್ನು ಹೋಮ ಹವನ ಏನು ಮಾಡ್ಬೇಕಾಗಿಲ್ಲ ಅವನ ದಿನ ಯಜ್ಞ ಮಾಡ್ತಾ ಇರೋನೇ ಅವನು ತೇನ ಯಜ್ಞೇನ ಪರಿಕಲ್ಪಿತೇನ ಅಂತಾತ್ಮಕಂ ಪ್ರಜಾಪತಿಮಿ ಸಂಪದ್ಯತೆ ಐದೈದಾಗಿ ಕಲ್ಪಿಸಿಕೊಂಡು ಇದೆಲ್ಲ ಯಜ್ಞಮಯವಾಗಿದೆ ಯಜ್ಞಾತ್ಮಕವಾಗಿದೆ ವಿಶ್ವಾತ್ಮಕವಾಗಿದೆ ಅಂತ ಭಾವನೆ ಮಾಡ್ತಾ ಇರುವಂತಹ ಉಪಾಸಕನು ದೇಹ ಬಿಟ್ಟ ಮೇಲೆ ಪ್ರಜಾಪತಿ ಸ್ವರೂಪ ಮಾಡ್ಕೊಂಡ್ಬಿಡ್ತಾನೆ ಪಾ ಏನ್ ಫಲ ಇದು ಯಜ್ಞೋತ್ಸಕ್ಕಿಲ್ಲ ದೇಶಪೂರ್ಣಿಮಾಸಕ್ಕಿಲ್ಲ ಚಾತುರ್ಮಾಸಕ್ಕಿಲ್ಲ ವಶಿಬಂಧಕ್ಕಿಲ್ಲ ಸೋಮಯಾಗಕ್ಕಿಲ್ಲ ಈ ಪ್ರಜಾಪತಿತ್ವ ಲೇದಾ ಮಾಡ್ತೀಯಾ ಏನು ಬೇಡ ನಂಗೆ ಅಷ್ಟೋಷ್ಟು ಕೇವಲ ಸದ್ಯಕ್ಕೆ ಅದು ಬಹಳ ಬರುತ್ತೆ ಇದರಿಂದ ಅದು ಬರುತ್ತೆ ದುಡ್ಡು ಬರುತ್ತೆ ಎಲ್ಲ ಬರುತ್ತೆ ತತ್ ಕಥಂ ಪಾಂಕ್ತಂ ಇದಂ ಸರ್ವಮಿತಿ ಅತಃ ಕಥಂ ಪಾಂಕ್ತಂ ವಾ ಇದಂ ಸರ್ವಮಿತಿ ಅತಃ ಅದು ಹೇಗೆ ಇದೆಲ್ಲವೂ ಪಾಂಕ್ತ ಪಾಂಕ್ತ ಅನ್ಬಿಡ್ತೀರಾ ನಾವು ನೀ ಹೇಳಿದ್ರೆ ಒಪ್ಕೋಬೇಕು ಅದಕ್ಕೆ ಏನಾದ್ರೂ ವಾಕ್ಯ ಇದೆಯೋ ಅಂದ್ರೆ ಶ್ರುತಿ ವಾಕ್ಯ ಇದೆ ತೋರಿಸ್ತೀನಿ ಅಂತ ಹೇಳಪ್ಪ ಓಂ ಪೃಥಿವ್ಯಂತರಿಕ್ಷಂದ್ಯೋರ್ದಿಶೋವಾಂತರ ದಿಶಾಃ ಅಗ್ನಿರ್ವಾಯುರಾದಿತ್ಯಶ್ಚಂದ್ರಮಾನಕ್ಷತ್ರಾಣಿ ಆಪಕೋಶಧಯೋ ವನಸ್ಪತಯಾಕಾಶಾತ್ಮಾ ಇತ್ಯಧಿಭೂತಂ ಅಥಾಧ್ಯಾತ್ಮಂ ಪ್ರಾಣವ್ಯಾನೋಪಾನ ಉದಾನ ಸಮಾನಃ ಚಕ್ಷುಶ್ರೋತ್ರಂ ಮನೋವಾಕ್ವಕ ಚರ್ಮ ಮಾಂಸಗ್ರಸ್ನಾಪಾಸ್ಥಿಮಜ್ಜಾದಧಿವಿಧಾಯ ಋಷಿರವೋಚತ್ ಪಾಂ ಇದಂ ಸರ್ವಂ ಪಾಂ ತೇನೈವ ಪಾಂ ಗಸ್ಪ್ರಣೋತೀತಿ ಪೃಥಿವೀ ಅಂತರಿಕ್ಷಂ ದ್ಯೌಃ ದಿಶಃ
अवांतर दिशाः लोकपांत अग्नि अग्नि हला आलचः चंद्रमाः नक्षत्राणि देवतापांतम् आपः ओजसयः वनस्पतयः आकाशः आत्मा भूतपांत भूतपांत अधिविधाय ऋषिः अवोचत् पांतं वा इदं सर्वं पांतेन तेन एव पांतं श्रुणोति इति वन्दाके बिडदन एन माळग बरल ओबरु पृथिवी अंतरिक्षम जौहु दिशा अवांतर दिशा अंत लोकपांत भूमि अंतरिक्ष स्वर्ग अवांतर दिखो आनई वायी आग्न निरचवाय इष्टु लोकपांत आमेले अग्नि वायु आदित्य चंद नक्षत्र इष्टु देवता पांत देवते ऐदु गुंपु अप्पु नीरु औषधि गिडमर बेळ्ळिगळु मन मर मन दोड्ड मर आकाश भूताकाश आत्मान विराट इष्टु भूतपांत आमेले अधिभूत आगे इन आध्यात्मिक पांक हती प्राण अपान ज्ञान उदान समान प्राण ज्ञान है प्राण पांक इंद्रिय पांक कण्णु किवि मनस्सु वाक्कु तोक्कु इदिष्टु इंद्रिय पांक चर्म मांस रुधिर मांस आमले स्ताव स्ताव नर अस्थिद मूले मज्ज कोब्बु ಎಲ್ಲಾ ಧಾತುವಂತ ಇಷ್ಟನ್ನು ಅಧಿವಿಧಾಯನ ಮನಸ್ಸಲ್ಲಿಟ್ಕೊಂಡು ಇದಿಷ್ಟನ್ನು ಲಕ್ಷಿಸಿಕೊಂಡು ಒಬ್ಬನೊಬ್ಬ ಋಷಿ ಹೇಳಿದಾನೆ ನೋಡ್ರೋ ಒಂದು ತಮಾಷೆ ಹೇಳ್ತೀನಿ ಬರ್ರಿ ಎಲ್ಲ ಬರ್ರ ಪೋಯ್ ಕೂಗ್ದಂತ ಏನು ಅಂದ ಪಾಂತಂವಾ ಇದಾಗು ಸರ್ವಂ ಅನ್ಬಿಟ್ಟಂತ ಈ ಜಗ ಪಾಂತ ಕಂಡ್ರು ಐದೈದು ಕಂಡ್ರು ಐದೈದು ಬೇರೆ ಇಲ್ಲ ಕಂಡ್ರು ಹಂಗೆ ತಿಳ್ಕೊಂಡ್ರು ಅಂತ ಹೇಳಿ ಎಲ್ಲರಿಗೂ ಬ್ರಾಡ್ಕಾಸ್ಟ್ ಮಾಡ್ಬಿಟ್ಟ ಎಲ್ಲ ಐದೈದು ಇದು ಅಂತ ಯಾರು ಇದೆಲ್ಲವೂ ಪಾಂತ ಎಂಬುದಾಗಿ ತಿಳಿಯುತ್ತಾನೋ ಪಾಂತೇನಿವ ಪಾಂತಂ ಸ್ಪೃಣೋತಿ ಐದೈದರಿಂದ ಐದೈದನ್ನೇ ಬಲಪಡಿಸ್ತಾನೆ ತಾನು ಐದೈದವನಾದವನಾಗಿ ಐದೈದನ್ನು ಕುಡ್ಕೊಂಡು ಐದೈದರಿಂದ ಐದೈದನ್ನೇ ಬಲಪಡಿಸ್ತಾನಂತೆ ಏನು ಐದೈದನ್ನ ಎಲ್ಲವೂ ತಾನೇ ಆಗ್ತಾನೆ ಇಂದ ಸದಾತ್ಮ ಆಗ್ತಾನೆ ತನಗೆ ಇನ್ನೊಂದಿನ ಬಲ ಬೇಕಿಲ್ಲ ಜಗದಾತ್ಮನಾಗಿ ಅನಂತ ರೂಪದಲ್ಲಿ ಬಿಡ್ತಾನೆ ಆ ಐದು ಅನ್ನೋದು ಪಾಂಕ್ತ ಪಾಂಕ್ತ ಯಜ್ಞ ಯಜ್ಞ ಪಾಂಕ್ತ ತಾನೇ ಯಜ್ಞ ಐದೈದಾಗಿದೆ ಯಜ್ಞದಲ್ಲಿ ಧಾತು ಪಶುಪಾಂಕ್ತ ಪುರೋರಾಶಿ ಪಾಂಕ್ತ ದೇವತಾ ಪಾಂಕ್ತ ಇರೋದ್ರಿಂದ ಎಲ್ಲವೂ ಯಜ್ಞಮಯವಾಗ್ಬಿಡ್ತು ಆ ಯಜ್ಞದಲ್ಲ ಐದೈದಾಗಿದೆ ಅಂದ ಓ ಎಲ್ಲ ಯಜ್ಞದಲ್ಲಿ ಎಲ್ಲ ಐದೈದಾಗೆ ಇರೋದು ಐದೈದು ಐದು ಮೂರು ಹದಿನೈದು ಜನ ಹತ್ತಿದ್ರು ಐದ ಬೆಲೆ ಎಷ್ಟೋ ಐದು ಈ ಕೈಯಲ್ಲೇ ಕಾಲಲ್ಲೇ ಎಡಗಾಲಲ್ಲೇ ಹಿಂದೆ ಎಷ್ಟೋ ಮತ್ತ ಐದು ಏನ್ ವಿಶೇಷ ಕೈತಿರ್ಲಿ ಐದು ಬಿಟ್ಟು ಏನಿಲ್ಲ ಕಣ್ರಿ ಎಲ್ಲ ಐದೆ ಪಾಂಡವರು ಎಷ್ಟೋ ಐದು ನಿಮ್ಮನೆ ಎಷ್ಟೋ ಐದ ನಿಮ್ಮಅಮ್ಮ ನೀವು ನಿಮ್ಮ ಹೆಂಡತಿ ಇಬ್ರು ಆಯ್ತು ಆಯ್ತು ಎಲ್ಲ ನಿಮ್ಮನೂ ಐದೇ ಕಣ್ರಿ ಎಲ್ಲ ಐದೇ ಜಗತ್ತೆಲ್ಲ ಐದು ಬಿಟ್ಟು ಬೇರೆ ಇಲ್ಲ ಬಡಿಸಿ ಮಾಡ್ಬಿಡಿ ಇಬ್ರು ಮಕ್ಕಳು ಒಂದು ಮಾಡ್ಬಿಡಿ ಅಲ್ಲಮ್ಮ ಅಪ್ಪನ ಐದಿದ್ದೆ ಇಬ್ರು ಮಕ್ಳು ಸೇರಿ ಒಂದು ಎರಡು ಹೆಣ್ಮಗು ಒಂದು ಮಗಳು ಅಂತ ಮಗಳೊಂದು ಮಗಳೊಂದು ನೋಡ್ದಾ ಎಲ್ಲ ಐದಿಗೆ ಹೊಂದ್ಕೊಳತ್ತೆ ಕಣ್ರಿ ಜಗತ್ತೆಲ್ಲ ಐದಿಗೆ ಹೊಂದ್ಕೊಂಡಿದೆ ಇಲ್ಲ ಎಷ್ಟು ಜನ ಹತ್ತು ಜನ ಹಾ ಇಲ್ಲ ಹೇಳಿ
ಐದು ಆಯ್ತು ಆಗ್ಬೇಡ ಕೋತ್ಕೊಂಡು ಹೊಡ್ಬೇಕು ಅದು ಕೋಲಾರ ಕೋಲಾರ ಹಾ ಮುಂದಕ್ಕೆ ಹೋಗೋಣ. ಅಗ್ನಿ ವಾಯು ಆದಿತ್ಯ ಚಂದ್ರಮಾ ನಕ್ಷತ್ರಾಣಿ ಇತಿ ದೇವತಾ ಇಷ್ಟು ದೇವತಾ ಪಾಂಕ್ತಗಳು ದೇವತಾ ರೂಪದಲ್ಲಿ ಐದು ಐದು ಆಯ್ದ ಭಾಷೆ ಓದ್ತಿರೋದು ನಾನು ಪೃಥಿವಿ ಅಂತರಿಕ್ಷಂ ದೌಹು ದಿಶಾ ಅವಾನ್ ದಿಶಾ ಇದು ಲೋಕಪಾಂಕ್ತಂ ಲೋಕಪಾಂಕ್ತಂ ಲೋಕದ ಐದೈದು ಲೋಕದಲ್ಲಿ ಇರ್ತಕ್ಕಂಥ ಐದು ಭಾಗ ಪೃಥ್ವಿಯಾದಿಗಳು ಅಗ್ನಿ ವಾಯು ಆದಿತ್ಯ ಚಂದ್ರಮಾ ನಕ್ಷತ್ರಾಣಿ ದೇವತಾಪಾಂಕ್ತಂ ಅಗ್ನಿ ವಾಯು ಆದಿತ್ಯ ಚಂದ್ರಮಾ ನಕ್ಷತ್ರಾಣಿ ಇದು ದೇವತಾಪಾಂಕ್ತಂ ದೇವತಾಪಾಂಕ್ತದಲ್ಲಿ ಇದೈದಿದ್ದಾರೆ ಅಗ್ನಿ ವಾಯು ಆದಿತ್ಯ ಚಂದ್ರ ನಕ್ಷತ್ರ ಅಂತ ಹೇಳಿ ದೇವತಾಪಾಂಕ್ತದಲ್ಲಿ ಇದೆಲ್ಲ ಇದ್ದಾರೆ. ಆಪಃ ಔಷಧಯಃ ವನಸ್ಪತಯಃ ಆಕಾಶಃ ಆತ್ಮ ಇತಿ ಭೂತಪಾಂಕ್ತಂ ಆಪಃ ಔಷಧಯಃ ವನಸ್ಪತಯಃ ಆಕಾಶಃ ಆತ್ಮ ಇತಿ ಭೂತಪಾಂಕ್ತಂ ನೋಡಿ ಪಂಚಭೂತ ಹೇಳಲಿಲ್ಲ ಅಪ್ಪ ಹೇಳ್ತೋ ಆಕಾಶ ಹೇಳ್ತೋ ಆದ್ರೆ ಔಷಧಿ ವನಸ್ಪತಿ ಅಪ್ಪಿಂದ ಉಂಟು ಆತ್ಮ ಅಂದ್ರೆ ವಿರಾಟ್ ಪ್ರಶ್ನೆ ತಗೊಂಡ್ಬಿಡ್ತು ಶ್ರುತಿ ಇಷ್ಟ ವಾಯು ಬಿಡ್ತು ತೇಜಸ್ಸು ಬಿಡ್ತು ಅಷ್ಟೇ. ಆತ್ಮ ಇತಿ ವಿರಾಟ್ ಈ ಜಾಗದಲ್ಲಿ ಆತ್ಮ ಹೇಳಿ ತ್ವಕ್ಕು ಚರ್ಮ ಎರಡು ಬೇರೆ ಬೇರೆ ತ್ವಕ್ಕಂದ್ರೆ ಏನು ತ್ವಕ್ಕಂದ್ರೆ ಇದು ತ್ವಗಿದ್ರಿಯ ಸ್ಪರ್ಶ ಅಂದ್ರಿಯ ಚರ್ಮ ಅದು ಬೇರೆ ಬೇರೆನಾ ಅಂತ ಅದಕ್ಕೆ ಕೇಳಿದೆ. ಚರ್ಮ ದೇಹಕ್ಕೆ ರಕ್ಷಣೆ ಆಗಿರೋದ್ರೆ ಮುಚ್ಚಿ ಹೊದಿಕೆ ಅದು ದೇಹದ ಹೊದಿಕೆ ಇಂದ್ರಿಯ ತೊಕ್ಕೊಂಡು ಸ್ಪರ್ಶ ಉಷ್ಣ ಬಿಸಿ ಗಟ್ಟಿ ಮೃದು ಅಲ್ಲ ಅದು ಚರ್ಮ ಸ್ಪರ್ಶದಿಂದಾನೇ ಗೊತ್ತಾಗುತ್ತಲ್ಲ ಎರಡು ಒಂದೇನಾ ಅಂತ. ನಾಲಿಗೆಯಲ್ಲಿ ರುಚಿಯೂ ಇದೆ ಮಾತಾಡೋದು ಇದೆ. ಸರಿ 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 ಗುರು ಓಕೆಮ್ಮ. ಆತ್ಮ ವಿರಾಟ್ ಭೂತಾಧಿಕಾರ ಭೂತ ಅಧಿಕಾರ ಪ್ರಕರಣ ಭೂತ ಪ್ರಕರಣ ಆದ್ರಿಂದ ಇಲ್ಲಿ ಆತ್ಮ ಶಬ್ದಕ್ಕೆ ಜೀವಾತ್ಮ ದೇಹಾತ್ಮ ತಗೋಬೇಡಿ ವಿರಾಟ್ ಕೃಷ್ಣ ತಗೋಬೇಕು. ಇತ್ಯಾದಿ ಭೂತಂ ಇತಿ ಅಧಿಲೋಕ ಅಧಿದೈವತ ಪಾಂಕ್ತದ್ವಯೋಪಲಕ್ಷಣಾರ್ಥಂ ಅಧಿಲೋಕ ಅಧಿದೈವತ ಪಾಂಕ್ತದ್ವಯೋಪಲಕ್ಷಣಾರ್ಥಂ ಇತ್ಯಾದಿ ಭೂತಂ ಒಂದೇ ಬಿಡೋ ಇತ್ಯಾದಿ ಭೂತಂ ಇತ್ಯಾದಿ ಲೋಕಂ ಇತ್ಯಾದಿ ದೈವತಂ ಅಂತ ಎರಡಕ್ಕೂ ಉಪಲಕ್ಷಣ ಆಗಿ ಇತ್ಯಾದಿ ಭೂತಂ ಒಂದೇ ಹೇಳಿದೆ ಅಷ್ಟಕ್ಕೂ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಲೋಕ ದೇವತಾ ಪಾಂಕ್ತಯೋಶ್ಚ ಅಭಿಹಿತತ್ವಾತ್ ಪಾಂಕ್ತವನ್ನು ದೇವತಾ ಪಾಂಕ್ತವನ್ನು ಹೇಳಿರೋದ್ರಿಂದ ಇಲ್ಲಿ ಇತ್ಯಾದಿ ಲೋಕ ಅಂತ ಹೇಳಿದ್ರು ದೇವತಾ ಪಾಂಕ್ತಕ್ಕೂ ಭೂತ ಪಾಂಕ್ತಕ್ಕೂ ಉಪಲಕ್ಷಣ. ಅಥ ಅನಂತರಂ ಅಥ ಅನಂತರಂ ಅಧ್ಯಾತ್ಮಂ ಪಾಂಕ್ತತ್ರಯಂ ಉಚ್ಯತೆ ಅಧ್ಯಾತ್ಮಂ ಪಾಂಕ್ತತ್ರಯಂ ಉಚ್ಯತೆ ಪ್ರಾಣಾದಿ ವಾಯುಪಾಂಕ್ತಂ ಚಕ್ಷುರಾದಿ ಇಂದ್ರಿಯ ಪಾಂಕ್ತಂ ಚರ್ಮಾದಿ ಧಾತು ಪಾಂಕ್ತಂ ಪ್ರಾಣಾದಿ ವಾಯುಪಾಂಕ್ತಂ ಚಕ್ಷುರಾದಿ ಇಂದ್ರಿಯ ಪಾಂಕ್ತಂ ಚರ್ಮಾದಿ ಧಾತು ಪಾಂಕ್ತಂ. ಆಮೇಲೆ ಅಂದ್ರೆ ಅಧಿಲೋಕ ಅಧಿದೇವ ಆಮೇಲೆ ಅಧಿಭೂತವಾದ ಮೇಲೆ ಇನ್ನು ಅಧ್ಯಾತ್ಮವಾಗಿ ಪಾಂಕ್ತತ್ರಯವನ್ನ ಹೇಳ್ಬೇಕು ಅಂತ ಹೇಳಿ ಹೊರಡ್ತಾ ಇದೆ ಶ್ರುತಿ. ಅಲ್ಲಿ ಪ್ರಾಣಾದಿ ಇದೆ ಪ್ರಾಣಾಪಾನ ವ್ಯಾನೋಜಾನ ಅದು ವಾಯುಪಾಂಕ್ತ ಚಕ್ಷುಶ್ರೋತ್ರ ಅದು ಇಂದ್ರಿಯ ಪಾಂಕ್ತ ಪಂಚ ಜ್ಞಾನೇಂದ್ರ ಇಂದ್ರಿಯ ಪಾಂಕ್ತ ಚರ್ಮ ಮಾಂಸ ರುಧಿರ ಮೇದ ಅದು ಧಾತು ಪಾಂಕ್ತ. ಧಾತು ಅಂದ್ರೆ ದೇಹವನ್ನು ಹಿಡ್ಕೊಂಡಿರೋದು ಧಾರಣೆ ಮಾಡ್ಕೊಂಡಿರೋದು ಅದನ್ನ ಧಾರಣಾ ಧಾತವ ಅಂತ ಧಾತು ಪಾಂಕ್ತ ಅನ್ಸ್ಕೊಂಡಿದೆ ಧಾತು ಪಾಂಕ್ತ ಆಗಿದೆ ಇದೆ ಇದು ಅಂದ್ರೆ ಏತಾವದ್ಧಿ ಇದಂ ಸರ್ವಂ ಏತಾವದ್ಧಿ ಇದಂ ಸರ್ವಂ ಇಷ್ಟೇ ಅಲ್ಲೇ ಈ ಜಗತ್ತಲ್ಲವೋ ಇದಕ್ಕಿದೆ ಬೇರೆ ಏನೂ ಇಲ್ಲ ಇಷ್ಟಲ್ಲೇ ಇಡೀ ಜಗತ್ತು ಅಡ್ಕೋಬಿಡ್ತು ಇದಕ್ಕೆ ಬೇರೆ ಏನು ಉಳಿದೇ ಇಲ್ಲ ಅಂದ್ರು. ಅಧ್ಯಾತ್ಮಂ ಬಾಹ್ಯಂಚ ಪಾಂಕ್ತಮೇವ ಇತಿ ಅಧ್ಯಾತ್ಮಂ ಬಾಹ್ಯಂಚ ಪಾಂಕ್ತಮೇವ ಇತಿ ಏತತ್ ಏವಂ ಅಧಿವಿಧಾಯ ಏತತ್ ಏವಂ ಅಧಿವಿಧಾಯ ಪರಿಕಲ್ಪ್ಯ ಪರಿಕಲ್ಪ್ಯ ಋಷಿಃ ವೇದಃ ಋಷಿಃ ವೇದಃ ಏತತ್ ದರ್ಶನ ಸಂಪನ್ನೋ ವಾ ಕಶ್ಚಿತ್ ಏತದ್ದರ್ಶನ ಸಂಪನ್ನೋ ವಾ ಕಶ್ಚಿತ್ ಋಷಿಃ ಅವೋಚತ ಉಕ್ತವಾನ್ ಋಷಿಃ ಅವೋಚತ ಉಕ್ತವಾನ್ ಅಧ್ಯಾತ್ಮವಾಗಿ ಹೊರಗಡೆ ಇರೋದು ಎಲ್ಲ ಪಾಂಕ್ತವೇ ಅಂತೆಂಬುದಾಗಿ ಈ ರೀತಿ ಇದನ್ನ ಲಕ್ಷಿಸಿಕೊಂಡು ಗುರಿ ಮಾಡಿಕೊಂಡು ಒಬ್ಬ ಋಷಿ ಅದು ವೇದ ಋಷಿಯಿಂದ ವೇದ ಅಥವಾ ಈ ದರ್ಶನ ಪಡ್ಕೊಂಡಂತ ಒಬ್ಬ ಋಷಿಯೇ ಇರ್ಬೋದು ಯಾವನು ಒಬ್ಬ ಎಕ್ಸ್ ಇಂಥದ್ದಿಲ್ಲ ಯಾವನು ಒಬ್ಬ ಅವನು ಈ ರೀತಿ ಹೇಳ್ಬಿಟ್ಟಿದ್ದಾನೆ ಎಲ್ಲವೂ ಪಾಂಕ್ತವೇ ಎಲ್ಲ ಐದೈದು ಪಂಚನದ ಹಾ ಪಂಚನದ ಯಾವ್ದ ರಾವಿ ಸೀರಂ ಸಟ್ಲೇಶ್ ಬ್ಯಾಸ್ ಅದೈದಿದೆಯಲ್ಲ ಪಂಜಾಬಲ್ಲೇ ಪಂಚಾಪ್ ಪಂಚನದ ಅದೇ ಪಂಚನದ ಅಂತ ಹೆಸರು ಪಂಜಾಬ್ ಅಂದ್ರೆ ಪಂಚನದಿ ಅಂತ ರಾವಿ
ನದಿ ಹೆಸರು ಬ್ಯಾಸ್ ಸಟ್ಲೇಜ್ ಶತದ್ರುಗಿ ಸಟ್ಲೇಜ್ ಅಂತಾರೆ ವಿಪಾಶಾಗ ಬ್ಯಾಸ್ ಅಂತಾರೆ ವಿಪಾಷ ಹಿಂದಿನ ಕಾಲದ ವಿಪಾಶ ಇವರು ಭೀಷ್ಮರೇ ಬ್ಯಾಸ್ ಅಂದ್ರೆ ವ್ಯಾಸ ವ್ಯಾಸ ನದಿ ಅದು ಅಂದ್ರೆ ವಿಪಾಶ ವಿಪಾಶ ಹೋಗಿದ್ದೇನೆ ನಾ ಹೋಗಿದ್ದೇನೆ ಅಲ್ಲೇ ವ್ಯಾಸ ತಪಸ್ಸ ಮಾಡ್ತಾ ಇದ್ದು ವಿಪಾಶ ವಿಪಾಶ ಹಾಗೆ ಅವರು ವಿಪಾಶ ಅವರು ಬ್ಯಾಸ್ ಅಂತಾರೆ ವಾಗೆ ವ್ಯಾಸ್ಗೆ ಅಲ್ಲಿ ವ್ಯಾಸ ಅಂತ ಹಾಕಿದ್ದಾರೆ ವ್ಯಾಸ ತೀರ್ಥ ಅಂತ ಹಾಕಿದ್ದಾರೆ ಅವ್ರು ಬಕಾರಕ್ಕೆ ಬಕಾರ ಹಾಕ್ತಾರೆ ಅದರಿಂದಾಗಿ ಬ್ಯಾಸ್ ಆಗಿ ಬಿಯಾಸ್ ಆಗೋಗ್ಬಿಟ್ಟು ಹೌದು 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 ಚರ್ಮಾದಿ ಧಾತು ಪಂಕ್ತ ಎಲ್ಲೂ ಇದೆ ಇದಷ್ಟನ್ನು ಕಲ್ಪಿಸಿಕೊಂಡು ಒಬ್ಬನೊಬ್ಬ ದೇವ ಋಷಿ ತಂದೆ ವೇದಾಂಗ ಅರ್ಥ ಮಾಡಿದ್ರು ಅಥವಾ ಒಬ್ಬನೊಬ್ಬ ಮಹಾತ್ಮ ಕಳ್ಕೊಂಡಿದ್ದ ಉಪಾಸಕ ಅವನು ಹೇಳಿದಾನೆ ಅಂತ ಅದು ಮಾಡ್ಕೊಳ್ಳಿ ಏನು ಅಂತ ಹೇಳ್ದ ಕಿಮಿತಿ ಕಿಮಿತಿ ಆಹಾ ಏನಂತ ಹೇಳ್ದ ಅಂತ ಹೇಳಿ ಕೇಳಿ ಸ್ಪೃಣೋತಿ ಬಲಯತಿ ಪೂರಯತಿ ಪಾಂಕದಿಂದ ಅಂದ್ರೆ ಆಧ್ಯಾತ್ಮಿಕವಾದ ಚಕ್ಷಾದಿ ಪಾಂಕ ವಾಯುವಾದಿ ಪಾಂಕ ಧಾತು ಪಾಂಕದಿಂದ ಹೊರಗಿನದಾದ ದೇವತಾ ಪಾಂಕ ಭೂತ ಪಾಂಕ ಲೋಕಪಾಂಕ್ತ ಇವೆಲ್ಲವನ್ನು ಕೂಡ ಬಲಪಡಿಸ್ತಾ ಇದ್ದಾನೆ ಇದು ಮೂರ ಕಾಮೂರು ಅಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಈ ಮೂರು ಆ ಮೂರು ಎಲ್ಲ ಬಲಪಡಿಸ್ತಾ ಇದ್ದಾನೆ ಇದು ಅದು ಒಂದೇ ಒಟ್ಟು ಆರೈ ಮೂವತ್ತು ಆರು ಪಾಂಕ್ತ ಹೇಳಿದೆ ಅಷ್ಟು ಒಂದಿನಿಂದ ಬಲಪಡಿಸ್ತಾ ಇದೆ ತೃಪ್ತಿ ಪಡಿಸ್ತಾ ಇದೆ ಬಹಳ ಸಂತೋಷ ಪಡಿಸ್ತಾ ಇದೆ ಶಕ್ತಿಯುತವಾಗಿದೆ ಏಕಾತ್ಮತೆಯ ಉಪಲಭತೆ ಇತ್ಯೇತದು ಏಕಾತ್ಮಯ ಉಪಲಭತೆ ಇತ್ಯೇತ ಒಂದೇ ರೂಪದಿಂದ ತೋರ್ಬರ್ತಾ ಇದೆ ಅಂತ ಅರ್ಥ ಅದೇ ಇದು ಆ ಭೂತ ಪಾಂಕ್ತವೇ ಅಧ್ಯಾತ್ಮಕ್ಕೆ ಧಾತು ಪಾಂಕ್ತವಾಗಿರೋದು ಆ ದೇವತಾ ಪಾಂಕ್ತವೇ ಅಧ್ಯಾತ್ಮಕ್ಕೆ ಜ್ಞಾನೇಂದ್ರಿಯ ಲೋಕ ಪಾಂಕ್ತವೇ ಅಧ್ಯಾತ್ಮಕ್ಕೆ ಇನ್ನೊಂದು ಇದಾಗಿರೋದು ಬೇರೆ ಅಲ್ಲೇ ಅಲ್ಲ ಏವಂ ಪಾಂಕ್ತಂ ಇದಂ ಸರ್ವಮಿತಿ ಯೋ ಭೇದ ಅಸ ಪಾದಾಪತ್ಯಾತ್ಮೈವ ಭವತಿ ಇತ್ಯರ್ಥ ಏವಂ ಪಾಂಕ್ತಂ ಇದಂ ಸರ್ವಂ ಇತಿ ಯೋ ವೇದ ಸಹ ಪ್ರಾಜಾಪತ್ಯಾತ್ಮೈವ ಭವತಿ ಇತ್ಯರ್ಥ ಈ ಜಗತ್ತಲ್ಲಿ ಐದೈದಾಗಿದೆ ಬರೀ ಐದು ಅಷ್ಟೇ ಅಲ್ಲ ಐದು ದೇವತಾ ಭಾವನ ಮಾಡಬೇಕು ಪಾಂಕ್ತೋ ಯಜ್ಞ ಅಂತ ಐದೈದಾಗಿ ಯಜ್ಞ ರೂಪವಾಗಿ ಯಜ್ಞವಲ್ಲ ವಿಷ್ಣುಮಯವಾಗಿ ಇಡೀ ಜಗತ್ತಲ್ಲೂ ದೇವತಾಮಯವಾಗಿ ಐದೈದಾಗಿದೆ ಅಂತ ಹೇಳಿ ಭಾವನೆ ಮಾಡ್ತಾ ಇರುವಂತಹ ಉಪಾಸಕನು ದೇಹ ಬಿಟ್ಟ ಮೇಲೆ ಪ್ರಜಾಪತಿ ಲೋಕ ಹೊರಟೋಗ್ತಾನೆ ಸತ್ಯ ಸತ್ಯಲೋಕ ಬ್ರಹ್ಮಲೋಕ ಅಲ್ಲಿ ಹೊರಟೋಗ್ತಾನೆ ಅಂಥ ದೊಡ್ಡ ಫಲ ಇದು ಬಹಳ ವಿಶೇಷ ನಾನು ವೇದಾಧ್ಯಯನ ಮಾಡಿಲ್ಲ ಬೀಜ ಮಾಕೋಬೇಕಾಗಿಲ್ಲ ನನಗೆ ಮಹನ್ಯಾಸ ಬರಲ್ಲ ಬೀಜ ಮಾಕೋಬೇಕಾಗಿಲ್ಲ ಯಾವ ಯಜ್ಞಾಗ ಮಾಡಿಲ್ಲ ಅಂತ ಬೀಜ ಮಾಕೋಬೇಕಾಗಿಲ್ಲ ಯಾವುದು ಇದೆ ನೀವು ಡೈರೆಕ್ಟ್ ಟಿಕೆಟ್ ತಗೊಂಬೋದು ಇಲ್ಲಿಗೆ ಬ್ರಹ್ಮಲೋಕಕ್ಕೆ ಕೊಡಿ ನಮಗೊಂದು ಬ್ರಹ್ಮಲೋಕ ಟಿಕೆಟು ಟಿಕೆಟ್ ಕೊಡ್ತೀನಿ ಮತ್ತೆ ಭಾ ಭಾ ಮಾಡ್ತೀವಿ ಉಪಾಸನೆ ಅಂತ ಹೇಳಿ ಉಪಾಸನೆ ಮಾಡ್ತಾ ಇದ್ಬಿಟ್ರೆ ಟಿಕೆಟ್ ಇಶ್ಯೂ ಆಗುತ್ತೆ ಯಾವತ್ತು ಹೋಗ್ತೀವಿ ಅವತ್ತು ಫ್ಲೈಟ್ ಬರುತ್ತೆ ಫ್ಲೈಟ್ ಹತ್ತಿ ಕೂತ್ಕೊಂಡು ಹೋಗಾಯ್ತು ಜಂಗ್ ಓ ಈಗ ಮಾಡಿಸಿ ಮಾಡಿಸಿ ರಿಸರ್ವ್ ಆಗುತ್ತೆ ಆಮೇಲೆ ಕೊನೆಗಾದ್ರೆ ಟಿಕೆಟ್ ಇಶ್ಯೂ ಆಗುತ್ತೆ ಆಮ್ ಪ್ರಾಣ ಅಂದ್ರೆ ವಿಮಾನ ಬರುತ್ತೆ ವಿಮಾನ ಜಯೋಂದ್ ಹೋಗ್ತಾ ಇರ್ತಾನೆ ಹಿಂಗೆ ಅದಕ್ಕೆ ತಡೆಯೇ ಇಲ್ಲ ಜಂಬೋ ಜಿಟ್ ಹೋಗಿ ಹೋಗ್ತಾ ಇರ್ತಾನೆ ಇನ್ಸಾಟ್ ಹೋಗೋಯ್ತಲ್ಲ ಹಂಗೆ ಹೋಗ್ತಾ ಇರ್ತಾನೆ ಸೂಪರ್ ಹೋಗ್ತಾನೆ ಅವನು ತಡೆಯೋರೇ ಇಲ್ಲ ಹಿಂದಾದಿವರೆಗೂ ಏನು ಹೋದ 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 ಹೋಗ್ಬಿಟ್ಟು ಅಂತಾರೆ ಟೈಮ್ ಆಯ್ತಾ ವ್ಯಾಹತ್ಯಾತ್ಮ ಉಕ್ತಂ ಅನಂತರಂ ಉಪಾಸ ಆಯ್ತಲ್ಲ ಇದಾನಿಂದ ಓಂಕಾರ ಉಪಾಸನೆ ಹೇಳ್ಬೇಕು ಅಂತ ನಾಳೆ ಶುರು ಮಾಡೋ ಓಂಕಾರ ಉಪಾಸನೆ ಉಂಟೋ